ಕಷ್ಟಪಟ್ಟು 20 ಲಕ್ಷ ಮಾಡಿದ್ದೀನಿ. ಒಂದು 10,000 ಕಮಿಷನ್ ಸಿಕ್ಕಂಗೆ ಮಾಡಪ್ಪ, ಇಲ್ಲಾಂದ್ರೆ ಸಾಲ್ಗಾರು ಜೀವ ತಿನ್ಬಿಡ್ತಾರೆ. 98 ವೆರಿ ಗುಡ್, ಅಂತೂ ಅಚೀವ್ ಮಾಡಿಬಿಟ್ಟಿಯಲ್ಲಮ್ಮ. ಈ ವರ್ಷ ಗೋಲ್ನ ರೀಚ್ ಮಾಡಿ ಕಮಿಷನ್ ತಗೊಳ್ತಾ ಇರೋಳು ನೀನೊಬ್ಳೆ. ಅಂದ್ರೆ 25 ಲಕ್ಷ ರೂಪಾಯಿ ಡೊನೇಷನ್ ಕಲೆಕ್ಟ್ ಮಾಡಿದ್ಯಲ್ಲಮ್ಮ. 25ಆ? ಇಲ್ಲ ಸರ್, 20 ಲಕ್ಷ ಅಷ್ಟೇ ಕಲೆಕ್ಟ್ ಆಗಿರೋದು. ನನ್ನ ಲೆಕ್ಕ ಎಲ್ಲರೂ ಸುಳ್ಳು ಹೇಳುತ್ತೇನಮ್ಮ. ಇದೇನಮ್ಮ ಲಕ್ಷದ ವಿಷಯದಲ್ಲಿ ಇಷ್ಟು ಕೇರ್ಲೆಸ್ ಆದ್ರೆ ಹೇಗೇಳೆ ನೋಡು. ಬೇಕಾದ್ರೆ ನೀನೇ ಒಂದ್ಸಲ ಎಣಿಸ್ಬಿಡಮ್ಮ. ಲೆಕ್ಕ ಹಾಕಿದ್ರು 20 ಲಕ್ಷ ನಾನು ಕಲೆಕ್ಟ್ ಮಾಡಿದ್ದು, 5 ಲಕ್ಷ ಎಕ್ಸ್ಟ್ರಾ ಹೆಂಗೆ ಬಂತು? ಸರಿ, 5 ಲಕ್ಷ ನೀನೇ ತಂದ್ಕೊಟ್ಟಿದ್ದು, ಈ ಕವರಲ್ಲಿ ಇತ್ತಲ್ಲ ನೋಡು. ಅಬ್ರಹಾಮ್ ಅನ್ನೋರು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ದೊಡ್ಡ ಅಮೌಂಟೇ ಮರ್ತು ಬಿಟ್ಟಿದ್ಯಲ್ಲಮ್ಮ, ತಗೋ ಇವತ್ತಿನ ನಿನ್ನ ಕಮಿಷನ್ನು 25,000 ರೂಪಾಯಿ. ಅಂಡ್ ಯುವರ್ ಡನ್ ಎ ಗ್ರೇಟ್ ಜಾಬ್, ಕೀಪ್ ಇಟ್ ಅಪ್. ಇಷ್ಟೊಂದು ಒಳ್ಳೆಯವನು ಆಗ್ಬೇಡವೋ ಜೂನಿಯರ್, ಅಥವಾ ನನ್ನಿಂದ ಡಿವೋರ್ಸ್ ತಗೊಳ್ಳೋದಕ್ಕೆ ಪರಿಹಾರ ಏನಾದರೂ ಕೊಡ್ತಿದ್ದಾನ? ಇವನ ಉದ್ದೇಶ ಏನು ಕೇಳಲೇಬೇಡವಾ? ಸುಮ್ಮನೆ ನಿನ್ನ ಗೋಡನೆಲ್ಲ ಅವನ ಮೇಲೆ ಯಾಕಮ್ಮ ಹೇಳ್ತೀಯ? ಬಿಟ್ಬಿಡು ಅವನ್ನ, ಡಿವೋರ್ಸ್ ಕೊಟ್ಬಿಟ್ಟು ದೂರ ಮಾಡ್ಕೊಂಬಿಡು. ಅವನಾದರೂ ಚೆನ್ನಾಗಿರಲಿ. ಅವನ ಮನಸ್ಸಲ್ಲಿರೋದನ್ನು ನಾನು ಬಾಯ್ ಬಿಟ್ಟು ಹೇಳ್ತಿದ್ದೀನಿ ಅಷ್ಟೆ. ನೀನು ಡಿವೋರ್ಸ್ ಕೊಟ್ಟರೆ ಅವನು ತುಂಬಾ ಖುಷಿ ಪಡ್ತಾನೆ. ರೀ ಮೇಡಮ್, ನಾನು ಹೇಳಿರ್ಲಿಲ್ವಾ ರಂಗನ ಬೇಡ್ಕೊಂಡು ಅವ್ನ ಕೈ ಹಿಡ್ದು ಕಾಪಾಡೇ ಕಾಪಾಡ್ತಾನೆ ಅಂತ? ನಿನ್ನ ನೀನು ರಂಗನ್ಗೆ ಹೋಲಿಸ್ಕೊಂಡು ಬಿಲ್ಡಪ್ ತಗೊಂಡ್ಬೇಡ. ಆಯ್ತು ಬಿಡ್ರಿ, ನಾನೊಬ್ಬ ಸಾಧಾರಣ ಮನುಷ್ಯನೇ, ಆದ್ರೂ ಒಬ್ಬ ಅಟೆಂಡರ್ ಆಗಿ ನಿಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದೆ ಅಂತ ಥ್ಯಾಂಕ್ಸ್ ಹೇಳೋದೆಲ್ಲ ಏನು ಬೇಡ. ಹ್ಞೂ, ನಿನ್ನ ದೊಡ್ಡಸ್ಗೆ ತೋರಿಸ್ಕೊಳ್ಳೋಕ್ಕೆ ನೀನು ಹೆಲ್ಪ್ ಮಾಡಿದೆ, ಅದಕ್ಕೆ ಥ್ಯಾಂಕ್ಸ್ ಬೇರೆ ಕೇಳು. ಹೋಗಿ ನಿನ್ನ ಕೆಲಸ ನೋಡ್ಕೋ, ಹೋಗು.